ಒಂದೆಡೆ ಮತದಾರರ ಮಾಹಿತಿ ಕಳವು ನಡೆಯುತ್ತಾ ಇದ್ರೆ ಇನ್ನೊಂದೆಡೆ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಅರ್ಹ ಮತದಾರರ ಹೆಸರನ್ನೇ ತೆಗೆಯುತ್ತಿರುವುದು ವಿಚಿತ್ರವಾಗಿದೆ. ರಾಜ್ಯವ್ಯಾಪಿ ಈ ಹಗರಣದಲ್ಲಿ ದೊಡ್ಡ ಜಾಲವೇ ಹರಡಿದಂತಿದೆ ಎಂಬ ಅನುಮಾನವೂ ವ್ಯಕ್ತವಾಗ್ತಾ ಇದೆ. ಕೂಡಲೇ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಕೆಲಸವನ್ನ ಸ್ಥಗಿತಗೊಳಿಸಬೇಕು. ಚುನಾವಣಾ ಕೆಲಸದಲ್ಲಿ ನಿಯೋಜಿತ ಅಧಿಕಾರಿಗಳನ್ನ ವರ್ಗಾಯಿಸಬೇಕು ಎಂಬ ಒತ್ತಾಯಗಳು ಕೇಳಿಬರ್ತಾ ಇವೆ. ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ ಎಂಬುದು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅರ್ಹ ಮತದಾರರು ಪಟ್ಟಿಯಲ್ಲಿ ಇಲ್ಲವಾಗ್ತಾ ಇರೋದು ಭಾರಿ ಸಂಶಯಕ್ಕೆ ಕಾರಣವಾಗ್ತಾ ಇದೆ. ಚುನಾವಣಾ ಆಯೋಗದ ಕಾರ್ಯವೈಖರಿ ಹಾಗೂ ಅದಕ್ಕೆ ಆಯುಕ್ತರ ನೇಮಕಾತಿಯ ಬಗ್ಗೆ ಸ್ವತಃ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಇವಿಎಂಗಳ ಬಗ್ಗೆ ಜನರಲ್ಲಿ ವ್ಯಾಪಕ ಸಂಶಯ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷ ಸರ್ಕಾರಿ ವ್ಯವಸ್ಥೆಯ ಮೇಲೆ ಒತ್ತಡ ಹಾಕ್ತದೆ ಎಂಬುದು ಹಳೆಯ ದೂರು. ಇವೆಲ್ಲದರ ನಡುವೆ ಈಗ ಮತದಾರರನ್ನೇ ಪಟ್ಟಿಯಿಂದ ಮಾಯ ಮಾಡಿ ಬಿಡುವ ಹೊಸ ಷಡ್ಯಂತ್ರ ನಡೆದಿದೆ ಎಂಬ ಆರೋಪ ತೀವ್ರ ಆತಂಕ ಮೂಡಿಸಿದೆ. ವಿಪಕ್ಷಗಳು ಕೇವಲ ಪತ್ರಿಕಾಗೋಷ್ಠಿಗೆ ಸೀಮಿತವಾಗದೆ ತಾವು ಮಾಡಿರುವ ಆರೋಪಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ಈ ಇಡೀ ಹಗರಣದ ಹಿಂದಿರುವ ಶಕ್ತಿಗಳನ್ನ ಬಯಲಿಗೆಳೆಯಬೇಕು. ಅನ್ಯಾಯವಾಗಿ ಡಿಲೀಟ್ ಆದ ಮತದಾರರನ್ನ ಮತ್ತೆ ಪಟ್ಟಿಗೆ ಸೇರಿಸುವ ಕೆಲಸ ತಕ್ಷಣ ಮಾಡಬೇಕು. ಪ್ರತಿ ವಾರ್ಡ್ಗೆ ಕಾರ್ಯಕರ್ತರನ್ನ ಕಳಿಸಿ ಈ ಬಗ್ಗೆ ಜನಜಾಗೃತಿ ಮೂಡಿಸಬೇಕು. ಈ ಬಗ್ಗೆ ವರದಿ ಮಾಡಬೇಕಿದ್ದ, ಪ್ರಶ್ನೆ ಕೇಳಬೇಕಿದ್ದ ಮಾಧ್ಯಮಗಳು, ಅದರಲ್ಲೂ ವಿಶೇಷವಾಗಿ ಟಿವಿ ನ್ಯೂಸ್ ಚಾನೆಲ್ಗಳು ಧರ್ಮ ಧರ್ಮಗಳ ನಡುವೆ ಸಂಶಯ ದ್ವೇಷ ಹರಡುವ ತಮ್ಮ ಎಂದಿನ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿದೆ. ಹಾಗಾಗಿ ಈಗ ಇದನ್ನ ನೀವೇ ಪ್ರಶ್ನಿಸಬೇಕಾಗಿದೆ. ನಿಮ್ಮ ಪರವಾಗಿ ಕೇಳಬೇಕಾದ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ನೀವು ಇನ್ನೂ ವಾರ್ತಾಭಾರತೀಯ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ದಿದ್ರೆ ಇವತ್ತೇ ಅದನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಒತ್ತಿ. ಸಬ್ಸ್ಕ್ರೈಬ್ ಮಾಡಲು ನಿಮ್ಮ ಮಿತ್ರರಿಗೂ ತಿಳಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಇದರ ಲಿಂಕನ್ನು ನಿಮ್ಮ ಮಿತ್ರರೊಂದಿಗೆ ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.